ಜಿಲ್ಲೆಯ ಜನರಿಗೆ ವಿಜಯದಶಮಿ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ। ತಾಯಿ ಚಾಮುಂಡೇಶ್ವರಿ ಕೆಟ್ಟದನ್ನ ಹೋಗಲಾಡಿಸಿ ಒಳ್ಳೆಯದನ್ನ ತರುವುದು ಒಂದು ಪ್ರತೀತಿ ನಮ್ಮಲ್ಲಿದೆ। ಹಾಗೆ ದುಷ್ಟರನ್ನ ಸಂಹಾರ ಮಾಡಿ ಒಳ್ಳೆಯದನ್ನ ರಕ್ಷಿಸುವಂತ ಕೆಲಸ ತಾಯಿ ಚಾಮುಂಡೇಶ್ವರಿ ಇದೇ ದುರ್ಗಾದೇವಿಯನ್ನು ನಾವು ವಿಜಯದಶಮಿ ಎಂದು ಆಚರಣೆ ಮಾಡ್ತೀವಿ। ಎಲ್ಲರಿಗೂ ವಿಜಯದಶಮಿಯ ಶುಭಾಶಯಗಳು। ತಮಗೂ ಮಾಧ್ಯಮದವರಿಗೆ ವಿಜಯದಶಮಿಯ ಶುಭಾಶಯಗಳು ಕೋರ್ತೇನೆ। ಸರ್ ವಿದೇಶಿ ಪ್ರವಾಸ ಹೇಳ್ತೇನೆ। ವಿಜಯದಶಮಿ ಇವತ್ತು ವಿದೇಶಿ ಪ್ರವಾಸ ಮುಗಿಸಿ ನಾನು ಇವತ್ತು ಬೆಳಗ್ಗೆ ಬೆಂಗಳೂರು ಬಂದಿದ್ದೀನಿ। 4 ಗಂಟೆಗೆ 4 ಗಂಟೆಯಿಂದ ನೇರವಾಗಿ ಇಲ್ಲಿ ಇವತ್ತು ಇಲ್ಲಿ ಬಂದು ಇವತ್ತು ಎಲ್ಲ ಮತಕ್ಷೇತ್ರ ಜನ ಮತ್ತು ಜಿಲ್ಲೆಯ ಜನ ಎಲ್ಲ ಬನ್ನಿ ವಿನಿಮಯ ಕಾರ್ಯಕ್ರಮವನ್ನು ಆಚರಣೆ ಮಾಡೋದ್ರಿಂದ ನಾನು ಇವತ್ತು ಅದಕ್ಕೆ ನೇರವಾಗಿ ಇಲ್ಲಿ ಬಂದು ಅವ್ರಿಗೆ ಅವ್ರ ಜೊತೆ ಬನ್ನಿ ವಿನಿಮಯ ಕಾರ್ಯಕ್ರಮ ಮಾಡ್ತೇನೆ। ಸರ್ ನೀವು ಅಮೆರಿಕಕ್ಕೆ ಹೋದ ತಕ್ಷಣನೇ ರಾಜಕೀಯ ಬೆರವಣಿಗೆಗಳೆಲ್ಲ ಭಾಳ ಆಗ್ತಾ ಇದಾವೆ ಸರ್, ಬಹಳ ಆಗಿದ್ದಾವೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಏನು ಬೆರವಣಿಗೆಗಳಿವೆ? ಇನ್ನೊಂದೆಡೆ ಅವರು ಅವ್ರು ನೋಡಿ ಅವರವ್ರು ಅವರವ್ರ ಅಭಿಮಾನಿಗಳು ಅವರವ್ರ ಅಭಿಮಾನಿಗಳು ಅವ್ರನ್ನ ಮುಖ್ಯಮಂತ್ರಿ ಆಗಲಿ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ಆ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಂತ ಆಶಿಸ್ತು ತಪ್ಪೇನಿಲ್ಲ ಅದರಲ್ಲಿ। ಇಲ್ಲ ನಮ್ಮ ಜಿಲ್ಲೆಗೂ ಸಿಗಲಿ ಅಂತ ಇಲ್ಲ ನಮ್ಮ ಜಿಲ್ಲೆ ಈಗ ಪ್ರಶ್ನೆ ಏನಿಲ್ಲಲ್ಲ, ಸುಮ್ಮನೆ ಪದೇ ಪದೇ ನೀವು ಮಾತಾಡಿದ್ರಾಗ ಅರ್ಥ ಇಲ್ಲ। ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು, ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, 5 ವರ್ಷ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ। ಬಿಜೆಪಿ ಈಗ ಹಬ್ಬ ಮುಗಿದಂತರ ಬೃಹತ್ ಮತ್ತೊಂದು ಹೋರಾಟಕ್ಕೆ ಕೈ ಹಾಕ್ತಾ ಇದೆ ಬಿಜೆಪಿ ಅವ್ರದ್ದು। ಮೊದಲು ತಮ್ಮಲ್ಲೇ ಅವ್ರಿಗೆ ನೆಲೆ ಇಲ್ಲ, 20 ಗುಂಪುಗಳಿದ್ದಾವೆ ನೋಡಿ, ನಿನ್ನೆಯಲ್ಲಿ ನೋಡ್ತಾ ಇದ್ದೆ ನಾನು ಅಲ್ಲಿ ನಿಮ್ಮ ರಮೇಶ್ ಜಾರಕಿಹೊಳಿ ಮತಕ್ಷೇತ್ರಕ್ಕೆ ಬಿಜೆಪಿ ಅಧ್ಯಕ್ಷ ಅವರ ಅನುಪಸ್ಥಿತಿಯಲ್ಲಿ ಹೋಗಿದ್ದಾರೆ, ಸಭೆ ಮಾಡ್ತಾ ಇದ್ದಾರೆ, ಅಲ್ಲಿ ಒಂದು 20 ಗುಂಪುಗಳಿದಾವೆ। ಮೊದಲು ಅವ್ರು ತಮ್ಮನೆ ತಾವು ಸರಿಪಡಿಸ್ಕೊಳ್ಳಿ, ಬೇರೆಯವ್ರ ಮನೆ ಕಡೆ ನೋಡ್ತಾರೆ ಅವರು। 40% ಭ್ರಷ್ಟಾಚಾರ ಸರ್ಕಾರದಿಂದ ಕಿತ್ತು ಹೋಗಿದ್ರು, ಜನ ಅವ್ರ ಮನೆ ಕಳಿಸಿದ್ದಾರೆ, ಹೊಂದಾಣಿಕೆ ಇಲ್ಲ। ಎಷ್ಟು ಗುಂಪು ಇದಾವೆ ಬಿ ಜೆ ಪಿಯಲ್ಲಿ? 20 ಗುಂಪುಗಳಿದಾವೆ। ಹಾಂ, ಅದು ಎಲ್ಲಕ್ಕಿಂತ ಹೆಚ್ಚಿನದು। ನೋಡಿ ಸರ್, ನೋಡಿ ಒಂದು ಹೇಳ್ತೀನಿ, ಸರ್ವೇ ಸಾಮಾನ್ಯವಾಗಿ ಒಂದು ದಿವಸ ಏನು ಹೋರಾಟಗಳಾಗ್ತಿರ್ತವೆ, ಗಲಭೆಗಳಾಗಿರ್ತವೆ, 108 ಇದರಲ್ಲಿರ್ತವೆ, ರೈತರ ಮೇಲೆ ಇರ್ತದೆ, ವಿದ್ಯಾರ್ಥಿಗಳ ಮೇಲೆ ಇರ್ತದೆ, ಜನರುಗಳ ಮೇಲೆ ಇರ್ತಾರೆ। ಒಂದು ದಿವಸ ಹೋರಾಟ ನಡೆಸೋ ಸಂದರ್ಭದಲ್ಲಿ ಆ ಕೇಸ್ಗಳನ್ನ ಕಾಲಕಾಲಕ್ಕೂ ಎಲ್ಲ ಸರ್ಕಾರಗಳು ಇವತ್ತು ಹಿಂಪಡ್ಕೊಂಡಂಥದ್ದಾಗಿದೆ। ಸಿ ಟಿ ರವಿದು ಹಿಂಪಡ್ಕೊಂಡಿದ್ದೇವಲ್ಲ, ಮತ್ತೆ ಅದನ್ನ ಹೇಳೋದಲ್ವಾ ಬಿ ಜೆ ಪಿ ಅವರು? ಈಗ ನೋಡಿ ಹಾಗೆ ಅಂತ ಇರಂಗಿಲ್ಲ, ಗಲಭೆಯಲ್ಲೂ ಕೂಡ ಭಾಳಷ್ಟು ನಿರಾಪರಾಧಿಗಳು ಜಾಸ್ತಿ ಇರ್ತಾರೆ, ಗಲಭೆ ಮಾಡಿದವ್ರು ಹುಡುಗಿರ್ತಾರೆ, ಅವ್ರು ಸಿಕ್ಕೋದಲ್ಲ, ನಿರಾಪರಾಧಿಗಳು ಅಲ್ಲಿಂದ ನೋಡಿ ನೋಡ್ಕೊಂಡು ನಿಂತಿರ್ತಾರೆ, ಅಂಥವ್ರು ಸಿಕ್ಕೊಂಡು ಹೋಗ್ತಾರೆ ಭಾಳ ಸಲ। ಹೀಗಾಗಿ ಅದು ಕಾಲಕಾಲಕ್ಕೂ ಅದನ್ನು ಸಹ ಯಾರು ಈ ರೀತಿ ರೈತ ಹೋರಾಟ, ವಿದ್ಯಾರ್ಥಿ ಹೋರಾಟ ಮತ್ತು ಜನರ ಹೋರಾಟ ಇರ್ತವೆ, ಅದ್ರ ಕೇಸ್ಗಳನ್ನ ಎಲ್ಲ ಸರ್ಕಾರಗಳು ವಾಪಸ್ ಪಡ್ಕೊತ ಬಂದಿದ್ದಾವೆ, ಆ ರೀತಿ ವಾಪಸ್ ಕೊಡ್ಕೊಂಡಿರ್ಬೇಕು। ಇವರು ಮಾಡಿದ ಕೆಲಸ ಅದೇ, ಹಿಜಾಬು ಹಲಾಲು ಅಜಾನು ಮಾಡ್ಕೊಂತ ಬಂದಿದ್ರಲ್ಲ ಇವರು, ಆರ್ ಅಶೋಕ್ ಅವರು ಏನು ಮಾಡಿದ್ರು? ಇವರು ಇವರದೇ ಮಾಡ್ಕೊತ ಬಂದಿದಾರಲ್ಲ, ನಮ್ಮಲ್ಲಿ ಎಲ್ಲ ಜನರನ್ನ ನಾವು ರಕ್ಷಣೆ ಮಾಡ್ತೀವಿ, ಹಿಂದೂಗಳನ್ನೂ ರಕ್ಷಣೆ ಮಾಡ್ತೀವಿ, ಮುಸಲ್ಮಾನರು ಮಾಡ್ತೀವಿ, ಸಿಖ್ರನ್ನು ಮಾಡ್ತೀವಿ, ಬೌದ್ಧರನ್ನು ಮಾಡ್ತೀವಿ, ಜೈನರನ್ನು ಮಾಡ್ತೀವಿ, ಎಲ್ಲರನ್ನು ರಕ್ಷಣೆ ಮಾಡ್ತೀವಿ, ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ನಾವು। ನೋಡಿ ಅದನ್ನ ಈಗಾಗಲೇ ಎಸ್ ಪಿ ಅವ್ರು ಕ್ರಮ ಕೈಗೊಂಡಿದ್ದಾರೆ, ಅವತ್ತು ದಿವಸ ಕಿಡಿಗೇಡಿಗಳು ಎಲ್ಲ ಕಡೆ ಇರ್ತಾರೆ, ಯಾರೋ ಕೆಲವೊಂದು ಕಿಡಿಗೇಡಿಗಳು ಮಾಡಿದ್ರೆ ಇಡೀ ಸಮಾಜಕ್ಕಾಗಲಿ ಇದಕ್ಕಾಗಲಿ ನಾವು ಇದು ಮಾಡುವಂಥ ತಪ್ಪಾಗುತ್ತೆ। ಅನೇಕ ಸಲ ನೋಡಿ, ಅನೇಕ ಸಲ ಹಿಂದೆ ಇಲ್ಲೇ ಸಿಂದಿಗೆದಲ್ಲಿ ಪಾಕಿಸ್ತಾನ ಬಾವುಟ ಹಾರಿಸಿದವ್ರು ಯಾರು? ಹಿಂದೂಗಳು ಅಂತ ಬಜರಂಗದೊಳಗೆ ಒಂದು ಹಿಂದೂಗಳ ತನಾಗಿದ್ದಲ್ಲ, ನಾನು ಇದು ಹಿಂದೂಗಳನ್ನ ಒಯ್ತೀರಾ ನೀವು? ಅದಕ್ಕೆ ಯಾರೋ ಒಂದು ಒಂದು ಸಂಘಟನೆದವ್ರು ಮಾಡಿದರು, ಅದಕ್ಕೆ ಇಡೀ ಮುಸಲ್ಮಾನರಿಗೆ ಇಡೀ ಹಿಂದೂಗಳಿಗೆ ಇದು ಮಾಡೋಕ್ಕೆ ಬರ್ತದ? ನೋಡಿ ಅದ್ರ ಸತ್ಯಾಸತ್ಯತೆ ತಿಳ್ಕೊಳ್ಬೇಕಾಗ್ತದೆ, ಅದನ್ನ ತನಿಖೆ ಆಗ್ತದೆ, ತನಿಖೆ ಆಗಿ ಏನು ಸತ್ಯ ಅದ ಅದು ಬರ್ತದೆ।
ಸುಮ್ಮನೆ ಈ ರೀತಿ ಅವರೆಲ್ಲ ತನಗೆ ಏನು ಆರೋಪ ಮಾಡಿದರೆ ಅವರ ಹಿಂದೆಲ್ಲೂ ಕೂಡ ನೋಡಬೇಕಾಗ್ತದೆ ಅಲ್ಲ ನೀವು ಸರ್ ಈಗ ವಕಫ್ ಆಸ್ತಿ ವಿವಾದ ಸಂಬಂಧದಂಗ ಈಗ 45 ದಿನಗಳಲ್ಲಿ ವಿಜಯಪುರ ಜಿಲ್ಲೆ ಇರತಕ್ಕಂತ ವಕ್ಫ್ ಆಸ್ತಿನ ಕೂಡಿ ಮಾಡಬೇಕು ಅನ್ನುವಂತದ್ದು ಸೂಚನೆ ಕೊಟ್ಟಿದ್ದಾರೆ ಜಮೀರ್ ಅಹ್ಮದ್ ಅವರು ಇದಕ್ಕೆ ಯತ್ನಾಳ್ ಅವರು ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನಂದ್ರೆ ವಕಫ್ ಕೂಡಿ ಕೊಳ್ತಾ ಇದ್ದಾರೆ ಅಂತ ಹಾಗೆಲ್ಲರೂ ಕಾನೂನು ಇದೆ ಯಾವುದೇ ರೀತಿ ಮಾಡಲಿಕ್ಕೆ ಬರಲ್ಲ ಹಿಂದೂಗಳ ಆಸ್ತಿ ಹಿಂದೂಗಳಿಗೆ ಉಳಿತದೆ ಮುಸ್ಲಿಮರ ಆಸ್ತಿ ಮುಸ್ಲಿಮರಿಗೆ ಉಳಿತದೆ ಉಳಿದವರ ಆಸ್ತಿ ಅವರಿಗೆ ಉಳಿತದೆ ಅಲ್ಲ ರೈತರು ಏನು ಜಮೀನುಗಳಿದ್ವು ಸರ್ ಅವರಿಗೆ ನೋಟಿಸ್ ಹೋಗಿತ್ತು ಇದು ವಕಫ್ ಆಸ್ತಿ ಇದೆ ನೀವು ಹೊಲ ಬಿಟ್ಟು ಕೊಡಬೇಕು ಅದನ್ನ ನಾನು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಬಿಜಾಪುರ್ ಮೇ ಸಮಂದರ್ ಕೆ ಮಚ್ಲಿಯೋ ಕಿ ದುನಿಯಾ ಇಂಡಿಯಾ ಕಾ ಬಿಗ್ಗೆಸ್ಟ್ ಅಂಡರ್ ವಾಟರ್ ಫಿಶ್ ಟನಲ್ ಬಚ್ಚೋ ಕೆ ಖಿಲೋನೆ ಲಡ್ಕಿಯೋ ಕಿ ಚೂಡಿಯಾ ಫನಿ ಗೇಮ್ಸ್ ಸಾಮಾನ್ ಜೀತನೆ ಕಾ ಮೌಕಾ ಹ್ಯಾಂಡ್ಲೂಮ್ ಹ್ಯಾಂಡಿಕ್ರಾಫ್ಟ್ ಫನ್ ಅಂಡ್ ಫೇರ್ ಮೌಜ್ ಮಸ್ತಿ ಔರ್ ಧಮಾಲ್ ನೌಬಾಗ್ ನಯಿ ರೋಡ್ ಅಪೋಜಿಟ್ ನಾಯರಾ ಪೆಟ್ರೋಲ್ ಪಂಪ್ ಬಿಜಾಪುರ್